ನಮಸ್ಕಾರ ಆತ್ಮ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಬಿ ಪಿ ಕಾಯಿಲೆ ಅಥವಾ ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಬಿ ಪಿ ಕಾಯಿಲೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ 40-50 ವಯಸ್ಸಿನ ಸಾಮಾನ್ಯ ಬರ್ತದೆ. ಹಿಂದೆ ಆದ್ರೆ 60-70 ವಯಸ್ಸಿನ ಯಾರು ಕೇಳ್ತಾ ಇದ್ರು, ಬಿ ಪಿ ಇದೆಯಾ, ಶುಗರ್ ಇದೆಯಾ ಅಂತ. ಆದ್ರೆ ಈಗ 40 ವಯಸ್ಸಿನವರಿಗೆ ಕೂಡ ನಿಮಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ ಅಂತ ಕೇಳುವಂತ ಪರಿಸ್ಥಿತಿ ನಮ್ಮ ಡಾಕ್ಟರ್ಗಳಿಗೆ ಬಂದ್ಬಿಟ್ಟಿದೆ ಅಲ್ವಾ? ನೀವೇ ಯೋಚನೆ ಮಾಡಿ, ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸುಗಳಲ್ಲೂ ಕೂಡ ಬಿ ಪಿ ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಕಾಣ್ಬರ್ತಾ ಇದೆ. ನಾವಿವತ್ತು ಈ ವಿಡಿಯೋದಲ್ಲಿ ಬಿ ಪಿ ಏನು, ಅದು ಹೇಗೆ ನಮ್ಮ ದೇಹಕ್ಕೆ ಜಾಸ್ತಿ ಆದ್ರೆ ಮಾರಕವಾಗುತ್ತೆ, ಯಾಕೆ ಈ ಇತ್ತೀಚೆಗೆ ಸಣ್ಣ ವಯಸ್ಕರಲ್ಲಿ ಬಿ ಪಿ ಕಾಯಿಲೆ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ನಾವು ಅದನ್ನ ಹೇಗೆ ತಡೆಗಟ್ಟಬಹುದು, ಅದಕ್ಕೆ ನಾವು ಏನು ಮಾಡಬಾರದು, ಮತ್ತು ನಾವು ನಮ್ಮ ಮನೇಲೆ ಏನು ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಮೊದಲಿಗೆ ಈ ಬಿ ಪಿ ಕಾಯಿಲೆ ಬಂದ ತಕ್ಷಣ ಮಾತ್ರೆಗಳು ತಗೋಬೇಕು. ಈಗ ನೋಡಿ, ಏನಕ್ಕೂ ಹೋಗಿರ್ತದೆ. ಸಾಧಾರಣವಾಗಿ ಬಿ ಪಿ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾವುದೇ ಸಿಂಪ್ಟಮ್ಸ್ ಇರಲ್ಲ. ಕೆಲವರಿಗೆ ಕೆಲವು ಸಿಂಪ್ಟಮ್ಸ್, ತಲೆನೋವು ಬರೋದು, ಅಥವಾ ಸ್ವಲ್ಪ ಹಿಂಭಾಗದಲ್ಲಿ ತಲೆನೋವು ಬರುವಂಥದ್ದು, ಅಥವಾ ತಲೆ ಸುತ್ತು ಬಂದಂಗೆ ಆಗೋದು, ಕೆಲವರಿಗೆ ವಾಕರಿಕೆ ಬಂದಂಗೆ ಆಗೋದು, ಕೆಲವರಿಗೆ ವಾಮಿಟಿಂಗ್ ಬಂದಂಗೆ ಆಗೋದು, ಕೆಲವರಿಗೆ ಕಣ್ಣಲ್ಲಿ ಸ್ವಲ್ಪ ಬಾರ ಬಾರ ಅಂತ ಫೀಲಿಂಗ್ ಅನ್ಸೋದು, ಇವೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಆದರೆ ತುಂಬ ರೇರ್, ತುಂಬ ಜಾಸ್ತಿ ಆದಾಗ, ಸಾವಿರಾರು ಜನಗಳಲ್ಲಿ ಆ್ಯಕ್ಚುಲಿ ಬಿ ಪಿ ಇದೆ ಅಂತಲೇ ಗೊತ್ತಿರಲ್ಲ, ಚೆಕ್ಕೇ ಮಾಡಿಸ್ಕೊಂಡಿರಲ್ಲ. ಹಾಗಾಗಿ ಡಾಕ್ಟರ್ಗಳ ಹತ್ರ ನೀವು ಫಸ್ಟ್ ಹೋದಾಗ ನಿಮ್ದು ಬಿ ಪಿ ಚೆಕ್ ಮಾಡ್ತಾರೆ. ಯಾಕಂತೇಳಿದ್ರೆ ಯಾರು ತೋರಿಸ್ಕೊಳ್ಳುವಂಥ ಅಭ್ಯಾಸ ಯಾರಿಗೂ ಇರೋದಿಲ್ಲ. ಈ ಸ್ಟ್ರೋಕ್ ಕೇಸ್ ಇರ್ಬೋದು, ಅಥವಾ ಈ ಹೃದಯಾಘಾತ ಪ್ರಾಬ್ಲಮ್ ಇರ್ಬೋದು, ಅವ್ರಿಗೆ ಅದಾದ್ಮೇಲೆ ಗೊತ್ತಾಗುತ್ತೆ ಇವ್ರಿಗೆ ಬಿ ಪಿ ಇತ್ತು ಅಂತ ಹೇಳ್ಬಿಟ್ಟು ಹಂಗೆ ಉದಾಸೀನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಬಿ ಪಿಯನ್ನು ನಾವು ಫಸ್ಟೇ ಆರಂಭದಲ್ಲೇ ಹೇಗೆ ನಾವು ಕಂಟ್ರೋಲ್ ಮಾಡೋದು ಫಸ್ಟ್ ಥಿಂಗ್. ಸೊ ಫಸ್ಟ್ ಥಿಂಗ್ ನಾವು ಏನಂತ ಮಾಡ್ಕೋದ್ರೆ, ಬಿ ಪಿ ಅಂದ್ರೆ ಏನು? ರಕ್ತದ ಒತ್ತಡ. ಅಂದ್ರೆ ನೋಡಿ, ಸಾಧಾರಣ ನಮ್ಗೆ ಗೊತ್ತಿರೋಂಗೆ ನಮ್ದ ಹೃದಯ ನಮ್ಮ ಹೃದಯದಿಂದ ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಆಕ್ಸಿಜನ್ ಸಿಗಬೇಕು, ಗ್ಲೂಕೋಸ್ ಸಿಗಬೇಕು ಅಂದ್ರೆ ರಕ್ತ ಹೋಗ್ಬೇಕು ಅಲ್ವಾ? ಆ ರಕ್ತ ಒಂದು ಪ್ರೆಷರ್ ನಲ್ಲಿ ಮೂವ್ ಆಗ್ತಾ ಇರಬೇಕು. ಆ ಪ್ರೆಷರ್ ಏನಿದೆಯಲ್ಲ, ಆ ಪ್ರೆಷರ್ ನಮ್ಮ ಈ ರಕ್ತ ನಳಗಳ ಒಳಗಡೆಯಿಂದ ರಕ್ತ ನಮ್ಮ ರಕ್ತ ನಳಗಳ ಒಂದು ಪದರ, ಒಂದು ವಾಲ್ಸ್ ಏನಿರುತ್ತೋ ಅಥವಾ ಗೋಡೆಗಳಿರುತ್ತೋ, ಅದ್ರ ಮೇಲೆ ಏನು ಪ್ರೆಷರ್ನ ಅಥವಾ ಒಂದು ಶಕ್ತಿನ ಅದು ಎಕ್ಸರ್ಟ್ ಮಾಡುತ್ತೋ ಅದಕ್ಕೆ ನಾವು ಬಿ ಪಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ರಕ್ತದ ಒತ್ತಡ ಸೊ ನಾರ್ಮಲ್ ಆಗಬೇಕು. ಬಿ ಪಿ ತುಂಬಾ ಲೋನು ಇರಬಾರ್ದು, ತುಂಬಾ ಹೈಯು ಇರಬಾರ್ದು. ತುಂಬಾ ಹೈ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡ್ಯಾಮೇಜ್ ಆಗ್ತಾ ಹೋಗುತ್ತೆ ನಮ್ದು ರಕ್ತ ನಳಗಳು, ಅದರಲ್ಲಿ ಸುಮಾರು ಪ್ರಾಬ್ಲಮ್ಸ್ ಆಗುತ್ತೆ, ಕೆಲವು ಅಂಗಾಂಗಗಳಿಗೆ ಪ್ರಾಬ್ಲಮ್ ಶುರು ಆಗುತ್ತೆ. ನೋಡಿ, ಬ್ರೈನ್ ಅಲ್ಲಿ ಆದ್ರೆ ಈಗ ಸ್ಟ್ರೋಕ್ ಅಂತ ಹೇಳ್ತೀವಿ, ಹಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರ್ಬೋದು. ಕಿಡ್ನಿಗಳನ್ನ ಸಾಧಾರಣವಾಗಿ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಕೂಡ ಬಿ ಪಿ ಪ್ರಾಬ್ಲಮ್ ಇರುತ್ತೆ. ಬಿ ಪಿ ಪ್ರಾಬ್ಲಮ್ ಜಾಸ್ತಿ ಇದ್ರು ಫಸ್ಟ್ ಎಫೆಕ್ಟ್ ಆಗದೆ ನಮ್ಮ ಕಿಡ್ನೀಸ್ಗಳಿಗೆ. ಹಾಗಾಗಿ ನಮ್ಮ ದೇಹದಲ್ಲಿ ಒಂದು ಇಂತಿಷ್ಟೇ ನಿರ್ದಿಷ್ಟ ಭಾಗದಲ್ಲಿ ನಮ್ಮ ಬಿ ಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಸುಮಾರು ಅಂಗಾಂಗಗಳು ಕೆಲಸ ಮಾಡಿಸುತ್ತವೆ. ಅದರಲ್ಲಿ ಲಂಗ್ಸ್ ಇರ್ಬೋದು, ಅಥವಾ ನಮ್ಮ ಲಿವರ್ ಇರ್ಬೋದು, ನಮ್ದು ಶ್ವಾಸಕೋಶ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ನಮ್ಮ ಕಿಡ್ನಿ ಇರ್ಬೋದು, ನಮ್ಮ ಬ್ರೈನ್ ಇರ್ಬೋದು, ಅಥವಾ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ಸ್ ಇರ್ಬೋದು, ನಮ್ಮ ಹಾರ್ಮೋನ್ ಸೆಕ್ರೇಷನ್ ಆಗುವಂತ ಅಡ್ರಿನಲ್ ಗ್ಲ್ಯಾಂಡ್ಸ್ ನಮ್ಮ ಕಿಡ್ನಿಗಳ ಮೇಲೆ ಇರ್ತಾರೆ, ಅದಿರ್ಬೋದು. ಇದರಿಂದ ಒಂದು ಸಮೂಹವಾಗಿ ಒಂದು ಕೆಲಸ ಮಾಡಿಕೊಂಡು ನಮ್ಮ ಬಿ ಪಿನ ಇಂತಿಷ್ಟೇ ಇಟ್ಟಿರುತ್ತೆ. ಅಂದ್ರೆ 120/80 ಈಸ್ ಕನ್ಸಿಡರ್ಡ್ ನಾರ್ಮಲ್. 120 ಸಿಸ್ಟಾಲಿಕ್ ಬಿ ಪಿ, 80 ಡಯಾಸ್ಟಾಲಿಕ್ ಬಿ ಪಿ ನಾರ್ಮಲ್ ಆಗಿರುತ್ತೆ. ಅದೇ 130/90 ಸ್ವಲ್ಪ ಲೆವೆಲ್ಗೆ ಬಂತು ಅಂತ ಹೇಳಿದ್ರೆ, ಗ್ರೇಡ್ 1 ಅಲ್ಲಿ ಇದ್ದೀರಾ, ಸ್ವಲ್ಪ ನೀವು ಬಿ ಪಿ ಬರೋ ಚಾನ್ಸಸ್ ಇರುತ್ತೆ, ಇವಾಗಿಂದನೇ ಕೇರ್ಫುಲ್ ಆಗಿರಿ ಅಂತ. ಅದೇ ನಿಮಗೆ 140/90 ಮೇಲೆ ಹೋಯ್ತು ಅಂತ ಹೇಳಿದ್ರೆ, 140/100 ಆ ರೇಂಜಿಗೆ ಹೋಯ್ತು ಅಂತ ಹೇಳಿದ್ರೆ, ಅದು ನಾವು ನಿಮಗೆ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ತಕ್ಷಣವಾಗಿ ನಿಮ್ಮ ಮೆಡಿಸಿನ್ಸ್ ನ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದನ್ನ ನೀವು ಲೈಫ್ ಲಾಂಗ್ ತಗೋಬೇಕಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ಹೇಳ್ತಿಸ್ತಂಗೆನೆ ಕೆಲವರು ಸುಮಾರು ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ, ಗಾಬರಿ ಆಗ್ಬಿಡ್ತಾರೆ, ಏನಪ್ಪ ನನಗೆ ಇಷ್ಟನೇ ವಯಸ್ಸಿಗೆ ಬಿ ಪಿ ಬಂದ್ಬಿಡ್ತಲ್ಲ, ನಾನು ಲೈಫ್ ಲಾಂಗ್ ತಗೋಬೇಕಲ್ಲ, ನನಗೂ ಸ್ಟ್ರೋಕ್ ಗೀಕ್ ಆಗ್ಬೋದಾ, ನನಗೂ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅಂದ್ಕೊಂಡು ಗಾಬರಿ ಆಗೋದು ಸರ್ವೇ ಸಾಮಾನ್ಯ. ನೋಡಿ ವೀಕ್ಷಕರೇ, ಇಲ್ಲಿ ಗಾಬರಿ ಆಗಕ್ಕಿಂತ ಜಾಗರೂಕತೆ ವಹಿಸೋದು ಬಹಳ ಮುಖ್ಯ. ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದಿರೋ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಬಿ ಪಿ ಮಾತ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೇವಲ ಒಂದು ಸಲ ಮಾತ್ರ ಬಿ ಪಿ ಚೆಕ್ ಮಾಡಿಬಿಟ್ಟು ಲೈಫ್ ಲಾಂಗ್ ಬಿ ಪಿ ಟ್ಯಾಬ್ಲೆಟ್ಸ್ನ ಶುರು ಮಾಡೋಕ್ಕಿಂತ ಮುಂಚೆ ಇದನ್ನ ಈ ಒಂದು ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ಕೆಲವು ಥಿಂಗ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ದಲ್ಲಿ ಅಟ್ಲೀಸ್ಟ್ ನೀವು ಈ ಬಿ ಪಿ ಮಾತ್ರೆಗಳನ್ನ ತಗೊಳ್ಳೋದನ್ನ ಅಟ್ಲೀಸ್ಟ್ ಪೋಸ್ಟ್ ಪೋನ್ ಮಾಡ್ಬೋದು, ಅಥವಾ ಸಂಪೂರ್ಣವಾಗಿ ನಿಮ್ ಬಿ ಪಿ ಇಲ್ದಂಗೆ ನೀವು ನಿಮ್ಮ ಹೆಲ್ತ್ ಅನ್ನ ಕಾಪಾಡ್ಕೋಬಹುದು. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಈ ಬಿ ಪಿ ಕಾಯಿಲೆ ಯಾಕೆ ಬರ್ತಾ ಇದೆ ಇತ್ತೀಚೆಗೆ ಅದನ್ನ ನಾವು ತಿಳ್ಕೊಳ್ಳೋಣ. ನೋಡಿ ವೀಕ್ಷಕ, ಸಾಧಾರಣ ನಿಮ್ಗೆ ಎಲ್ಲ ಗೊತ್ತಿರಂಗೆ ಮೊದಲನೇ ಒಂದು ಕಾರಣ ಅಂತ ಹೇಳಿದ್ರೆ ಸ್ಟ್ರೆಸ್. ತುಂಬಾ ಟೆನ್ಷನ್ ಇರುವಂತದ್ದು, ತುಂಬಾ ಟೆನ್ಷನ್ ಇದ್ದಾಗ ನಮ್ಮ ದೇಹಕ್ಕೆ ರಕ್ತ ಸಂಚಾರ ಎಲ್ಲ ಕಡೆಗೂ ಜಾಸ್ತಿ ಬೇಕು. ಒಂದು ಇನ್ನೊಂದು ಒಂದು ಹಾರ್ಮೋನ್ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ, ಅದಕ್ಕೆ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ತುಂಬಾ ಟೆನ್ಷನ್ ಇರುತ್ತೆ, ಫ್ಯಾಮಿಲಿ ಟೆನ್ಷನ್, ಸ್ಟ್ರೆಸ್. ಎದುರಿಗೆ ನೋಡಿ, ತುಂಬಾ ಏನೋ ಒಂದು ಯಾರಿಗೋ ಒಂದು ಫಂಕ್ಷನ್ ಇದೆ ಮನೆಯಲ್ಲಿ ಅಂತ ತುಂಬಾ ಸ್ಟ್ರೆಸ್ ತಗೊಳ್ತಾರೆ.
ಅಥವಾ ಏನೋ ಒಂದು ಎಕ್ಸಾಮ್ ಇದೆಯೋ ಅಥವಾ ನಮ್ಮ ಕೆಲಸದಲ್ಲಿ ಏನೋ ಒಂದು ಇದೆಯೋ ಅದು ಒಂಥರ ಸ್ಟ್ರೆಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಅದು ಯೂ ಸ್ಟ್ರೆಸ್ ಅಂತ ಹೆಲ್ತಿ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ನಮ್ಮ ದೇಹಕ್ಕೆ ಇದಾಗಬೇಕಾಗುತ್ತೆ. ಅದೇ ಡಿಸ್ಟ್ರೆಸ್ ಅಂತ ಹೇಳಿದ್ರೆ ಏನೋ ಒಂದು ಫ್ಯಾಮಿಲಿ ಘಟನೆ ನಡೀತು ಅಥವಾ ಏನೋ ಒಂದು ಬೇಸರದ ಸಂಗತಿ ನಡೀತು, ತುಂಬಾ ಏನೋ ಒಂದು ಲಿಟಿಗೇಷನ್ ನಡೀತಾ ಇದೆ, ಕೋರ್ಟು ಕಚೇರಿ ವ್ಯಾಜ್ಯಗಳು ನಡೀತಾ ಇದೆ, ತುಂಬಾ ಟೆನ್ಷನ್ ಇಲ್ಲ, ಅಣ್ಣ ತಮ್ಮದ್ರಲ್ಲೋ ಇನ್ನಲ್ಲೋ ಏನೋ ಪ್ರಾಬ್ಲಮ್ಸ್ ಕಿರಿಕಿರಿ ಕಿರಿಕಿರಿ ಆಗ್ತಾ ಇರುತ್ತೆ, ಕೆಲವರಿಗೆ ಸಹಿಸೋಕಾಗ್ತಿರಲ್ಲ, ಅವರು ಆ ಕಿರಿಕಿರಿನ ಅನುಭವಿಸ್ತಾನೆ ಇರ್ತಾರೆ. ಅವಾಗ ಕೂಡ ಅದು ನೆಗೆಟಿವ್ ಸ್ಟ್ರೆಸ್, ಡಿಸ್ಟ್ರೆಸ್ ಆಗಿ ಡೆವಲಪ್ ಆಗುತ್ತೆ. ಈ ನೆಗೆಟಿವ್ ಸ್ಟ್ರೆಸ್ ಇದ್ದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ ಏನ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ, ಪದೇ 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 ಈ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದ್ದಾಗ ಇದು ನಮ್ಮ ರಕ್ತನಾಳಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಅಂದ್ರೆ ನಮ್ಮ ರಕ್ತನಾಳಗಳನ್ನ ಸಂಕುಚಿತನ ಇದು ಮಾಡುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ವೀಕ್ಷಕ, ನಾವು ಬಿ ಪಿ ಚೆಕ್ ಮಾಡ್ಬೇಕು, ಸಾಧಾರಣವಾಗಿ ಡಾಕ್ಟರ್ ನಿಮಗೆ ಕಫ್ ಆಗ್ಬಿಟ್ಟು ಏರ್ನ ಇನ್ಫ್ಲೇಟ್ ಮಾಡ್ತಾರೆ, ಅದು ಊದ್ಕೊಳ್ಳುತ್ತೆ, ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ, ಅದು ನಿಧಾನವಾಗಿ ರಿಲೀಸ್ ಮಾಡ್ತಾ ಬರಬೇಕಾದ್ರೆ ರಕ್ತ ಹೊರಡೆ ಬರ್ತಾ ಇರಬೇಕಾದ್ರೆ ಒಂದು ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ನೀವು ರಕ್ತ ಎಷ್ಟು ಫೋರ್ಸ್ ನಲ್ಲಿ ಹೊರಗಡೆ ಬರುತ್ತೆ ಅದು ರಿಲೀಸ್ ಮಾಡಿದಾಗ ಅಂತ. ಆ ಪ್ರೆಷರ್ ಇದೆಯಲ್ಲ, ಆ ಪ್ರೆಷರ್ ತುಂಬಾ ಜಾಸ್ತಿ ಆಗಕ್ಕೆ ಕಾರಣನೂ ಒಂದು ಈ ಕಾರ್ಟಿಸೋಲ್ ಹಾರ್ಮೋನ್. ಯಾಕಂತೇಳಿದ್ರೆ ರಕ್ತ ನಾಳಗಳನ್ನ ಇದು ವೀಕ್ ಮಾಡೋದ್ರಿಂದ ಆ ಜಾಗದಲ್ಲಿ ಈ ಪ್ರೆಷರ್ ತಡ್ಕೊಂಡ ಕೆಪಾಸಿಟಿನ ಕಡಿಮೆ ಮಾಡಿಬಿಡುತ್ತೆ ಒಂದು. ಎರಡನೇ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ಆಹಾರ ವಿಹಾರ. ಅಂದ್ರೆ ನೋಡಿ, ತೂಕ ಇದ್ದವರಿಗೆ ಮತ್ತೆ ಡಯಾಬಿಟಿಸ್ ಇದ್ದವರಿಗೆ ಸಾಧಾರಣವಾಗಿ ಬಿ ಪಿ ನೋಡಿದ್ರೆ, ಇತ್ತೀಚೆಗಂತೂ ಬಿ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಜೊತೆಗೆ ಬಿ ಪಿ ಮಾತ್ರೆಗಳನ್ನು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಡಯಾಬಿಟಿಸ್ ನಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇದ್ದಾಗ ನಮ್ಮ ರಕ್ತದಲ್ಲಿ ರಕ್ತ ಒಂಥರ ತೆಳು ನೀರ್ ತರ ಇರಬೇಕು, ಆದ್ರೆ ಸ್ವಲ್ಪ ಗಡಸ್ತನ ಜಾಸ್ತಿ ಆಗುತ್ತೆ, ರಕ್ತದ ಒಂದು ಜೇನುತುಪ್ಪ ತರ ಆಗುತ್ತೆ. ಅಂದ್ರೆ ರಕ್ತ ಸರಿಯಾಗಿ ಹರಿಯಲ್ಲ, ಪ್ರೆಷರ್ ಜಾಸ್ತಿ ಆಗುತ್ತೆ, ರಕ್ತನಾಳಗಳು ಡ್ಯಾಮೇಜ್ ಆಗ್ತಾ ಹೋಗ್ತವೆ. ಸೊ ಮುಂದೆ ಒಂದಿನ ಬಿ ಪಿ ಬರ್ಬೋದು, ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಈಗಿಂದಾನೇ ನಿಮಗೆ ಬಿ ಪಿ ಮಾತ್ರೆಗಳನ್ನ ಕೊಟ್ಟು ಬಿಡ್ತಾರೆ. ಸೊ ಹಾಗಾಗಿ ಅಧಿಕ ಸಕ್ಕರೆ ಇರುವಂತದ್ದು ಕೂಡ ಒಂದಿದು. ಮತ್ತೆ ಇನ್ನೊಂದು ತೂಕ, ಆ ದೇಹದ ತೂಕ ಅತಿಯಾಗಿ ಜಾಸ್ತಿ ಇದ್ದಲ್ಲಿ ಈ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿ, ಒಂದು ಎಕರೆ ತೋಟಕ್ಕೆ ನೀವು ನೀರು ಹರಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಹಾಫ್ ಎಚ್ ಪಿ ಮೋಟರ್ ಸಾಕು. ಅದೇ 2-3 ಎಕರೆ ಇದ್ರೆ ನಿಮ್ಗೆ 1 HP ಬೇಕಾಗುತ್ತೆ. ಅಂದ್ರೆ ಜಾಸ್ತಿ ಲೋಡ್ ಬೇಕಾಗುತ್ತೆ, ನಮ್ಮ ಹಾರ್ಟ್ ಮೇಲೂ ಜಾಸ್ತಿ ಲೋಡು, ಪೈಪ್ ಲೈನ್ ಜಾಸ್ತಿ ಬೇಕಾಗುತ್ತೆ, ಆ ಲೋಡ್ ತಡ್ಕೊಳ್ಳಲ್ಲ ಸಣ್ಣ HP ಮೋಟರ್ ಇದ್ರೆ. ಹಾಗಾಗಿ ಜಾಸ್ತಿ ಸ್ಥೂಲಕ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗಕ್ಕೆ ನಾವು ನಿರ್ದಿಷ್ಟವಾಗಿ ರಕ್ತನ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಹೆವಿ ಎಕ್ಸ್ಟ್ರಾ ಲೋಡ್ ಬೇಕಾಗುತ್ತೆ, ಅದರಿಂದ ಕೂಡ ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇದು ಸ್ಟ್ರೆಸ್ ಇರ್ಬೋದು, ಎರಡನೇದು ನಿಮ್ಮ ಒಂದು ಬೊಜ್ಜು ಇರ್ಬೋದು, ಇನ್ನೊಂದು ಮೂರನೇದು ಇರ್ಬೋದು ಡಯಾಬಿಟಿಸ್ ಇರ್ಬೋದು. ನಾಲ್ಕನೇ ಒಂದು ಮುಖ್ಯವಾದ ಇದು ಅಂತ ಹೇಳಿದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್. ಎಕ್ಸಸೈಸ್ ಮಾಡದಲ್ಲಿ ಇರುವಂತದ್ದು, ಕೂತೇ ಕೆಲಸ ಮಾಡುವಂತವರು, ಸಾಫ್ಟ್ವೇರ್ ವರ್ಕರ್ಸ್, ಬ್ಯಾಂಕ್ ವರ್ಕರ್ಸು, ಇಂಥವ್ರನ್ನೆಲ್ಲ ಬಿ ಪಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಯಾಕಂದ್ರೆ ಎಕ್ಸಸೈಸ್ ಅನ್ನೋದು ಇರಲ್ಲ, ನಮ್ಮ ದೇಹದಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗಬೇಕು, ತಲೆಯಿಂದ ಕಾಲ್ ತನಕ ಆಗಬೇಕು ಅಂತ ಹೇಳಿದ್ರೆ ಒಂದು ವ್ಯಾಯಾಮ ಅತ್ಯಗತ್ಯ. ಸೊ ಇದು ಕಡಿಮೆ ಆಗ್ತಾ ಇರೋದು ಕೂಡ ಈಗ ಬಿ ಪಿ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಕಾಸ್ಗಳಾಯ್ತು. ಕಾಂಪ್ಲಿಕೇಶನ್ಸ್, ನಾನು ಮುಂಚೆನೆ ಹೇಳಿದಂಗೆ ಕಾಂಪ್ಲಿಕೇಶನ್ಸ್ ಅಂದ್ರೆ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಸೈಲೆಂಟ್ ಆಗಿ ಏನ್ ಬೇಕಾದ್ರೂ ಕಾಸ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಒಂದೊಂದೊಂದಾಗಿ ಒಂದೊಂದು ಒಂದು ಬಂತು ಅಂದ್ರೆ ಒಂದೊಂದು ಶುರು ಆಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಆರಂಭಿಕ ಹಂತದಿಂದಾನೇ ಸರಿ ಮಾಡ್ಬೇಕು. ಮುಂಚೆ ಎಲ್ಲ ಹೇಳ್ತಾ ಇದ್ದೆ ಆಕ್ಚುಲಿ ಬಿ ಪಿ ಮತ್ತೆ ಡಯಾಬಿಟಿಸ್ ದೊಡ್ಡ ಕಾಯಿಲೆ ಅಂತ, ಆದ್ರೆ ಈ ಬಿ ಪಿ ಮತ್ತು ಡಯಾಬಿಟಿಸ್ ಬಂದಾಗ ತಕ್ಷಣ ಹೆಚ್ಚಿಸ್ಕೊಂಡ್ರೆ ನಿಮ್ಮ ಹೆಲ್ತ್ ಮುಂಚೆಗಿಂತ ಚೆನ್ನಾಗುತ್ತೆ. ಹಾಗಾಗಿ ಕೆಲವರು ಹೇಳೋದು, ಬಿ ಪಿ ಡಯಾಬಿಟಿಸ್ ಬಂದ್ರೆ ಒಂದು ಉಡುಗೊರೆ ಅಥವಾ ಆಶೀರ್ವಾದ ಇದ್ದಂಗೆ, ನಿಮಗೆ ಅಟ್ ಲೀಸ್ಟ್ ಇವಾಗಲೂ ಸ್ವಲ್ಪ ಟ್ರ್ಯಾಕಿಂಗ್ ಬರ್ತೀರಾ ನೀವು ಅಂತ. ಹಾಗಾಗಿ ಈ ಟ್ರ್ಯಾಕಿಂಗ್ ಹೆಂಗ್ ಬರೋದು ಅನ್ನೋದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಟ್ರ್ಯಾಕಿಂಗ್ ಬರ್ಲಿಕ್ಕೆ ಏನೇನು ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ನೀವು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ. ನೋಡಿ, ಮೊದಲನೇಗಿ ಬಹಳ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ನಿಮ್ಮ ಡಯಟ್. ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾಲ್ಟ್ ಅಂದ್ರೆ ಉಪ್ಪು. ಉಪ್ಪಿನ ಅಂಶನೇ ಬಿ ಪಿ ಕಾಯಿಲೆ ಜಾಸ್ತಿ ಮಾಡ್ಲಿಕ್ಕೆ ನೀವು ಸಾಧಾರಣವಾಗಿ ಕೇಳಿದ್ದೀರ. ಡಾಕ್ಟರ್ ಹತ್ರ ಬಿ ಪಿ ಜಾಸ್ತಿ ಆಗ್ತಾ ಇದೆ, ಉಪ್ಪು ಕಡಿಮೆ ಮಾಡಿಬಿಡಿ ಅಂತ ಹೇಳ್ತಾರೆ ಸಾಧಾರಣವಾಗಿ. ಯಾಕೆ ಗೊತ್ತಾ ವೀಕ್ಷಕರೇ, ಉಪ್ಪಿನಲ್ಲಿ ಇರೋದು ಸೋಡಿಯಂ. ಸೋಡಿಯಂ ಅನ್ನೋದು ನಮ್ಮ ದೇಹದಲ್ಲಿ ವಾಟರ್ ರಿಟೆನ್ಷನ್, ನಮ್ಮ ನೀರನ್ನ ಹಿಡಿದಿಟ್ಕೊಂಡ ಕೆಪಾಸಿಟಿ ಮಾಡುತ್ತೆ ಮತ್ತು ನಮ್ಮ ರಕ್ತನಾಳಗಳ ಮೇಲೆ ಅಧಿಕವಾದ ಒಂದು ಪ್ರೆಷರ್ ಅನ್ನ ಬಿಡುತ್ತೆ. ಹಂಗಾಗ್ಬಿಟ್ಟು ಆದಷ್ಟು ಸೋಡಿಯಂ ಲೆಸ್ ಡಯಟ್ ನ ಫಾಲೋ ಮಾಡಿ. ನಮ್ಮ ದೇಶದಲ್ಲಿ ಸಾಧಾರಣವಾಗಿ ಒಂದು ದಿವಸಕ್ಕೆ 10 ಗ್ರಾಮ್ ತನಕ ಸಾಲ್ಟ್ ಇಂಟೇಕ್ ಇದೆ. 10 ಗ್ರಾಮ್ ಅಂತ ಹೇಳಿದ್ರೆ ಒಂದು 2 ಸ್ಪೂನ್ ತನಕ ಪರ್ ಒಬ್ಬ ಮನುಷ್ಯ, ಆವರೇಜ್ ಮನುಷ್ಯ ತಿಂತಾ ಇದ್ದಾನೆ. ಆದ್ರೆ ಒಂದು ರೆಕಮೆಂಡೇಶನ್ ಪ್ರಕಾರ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಆಡೆಡ್ ಸಾಲ್ಟ್ ಕೇವಲ 1.5 ಗ್ರಾಮ್ ಇಂದ 2 ಗ್ರಾಮ್ ತನಕ ಇರ್ಲಿಕ್ಕೆ ಮಾತ್ರ ಇದ್ರೆ ನಿಮ್ಮ ದೇಹ ಹೆಲ್ತಿ ಆಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ನಾವು ಅದರಿಂದ 6-7 ಪಟ್ಟು ಹೆಚ್ಚು ಸಾಲ್ಟ್ ನ ಇಂಟೇಕ್ ಮಾಡ್ತಾ ಇದೀವಿ. ನಾವು ತಿನ್ನುವಂತ ಎಲ್ಲಾ ಆಹಾರಗಳದ್ದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಎಲ್ಲಾದ್ರಲ್ಲೂ ಕೂಡ ಉಪ್ಪಿನ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಆದ್ರೆ ನಾವು ಎಕ್ಸ್ಟ್ರಾ ಏನ್ ಹಾಕೊಳ್ತಾ ಇದೀವಲ್ಲ ಸಾಲ್ಟ್, ಅದು ತುಂಬಾ ಅತಿ ಆಗ್ತಾ ಇದೆ. ನಾವು ತಿಂತಾ ಇರುವಂತ ಆಹಾರಗಳಿರ್ಬೋದು, ಮತ್ತೆ ಇನ್ನೊಂದು ಹೊರಗಡೆಯಿಂದ ತರ್ಸ್ಕೊಳ್ಳುವಂಥದ್ದು ಈ ಪ್ರೊಸೆಸ್ಡ್ ಫುಡ್, ಕ್ಯಾನ್ಡ್ ಫುಡ್, ಈ ಚಿಪ್ಸ್ ಇದೆಲ್ಲ ಬರುತ್ತಲ್ಲ ನಿಮಗೆ, ಫ್ರೈಡ್ ಫುಡ್ಸ್, ಈ ಬೇಕರಿ ಐಟಮ್ಸ್, ಎಲ್ಲದರಲ್ಲೂ ಶುಗರ್ ಹಾಕಿರ್ತಾರೆ, ಆಡೆಡ್ ಸಾಲ್ಟ್ ಇದ್ದೇ ಇರುತ್ತೆ ಅದರಲ್ಲಿ, ಅದರಲ್ಲೂ ಕೂಡ ಹೇರಳವಾಗಿ ಯೂಸ್ ಮಾಡಿರ್ತಾರೆ. ಸೊ ಇದನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಸಣ್ಣ ವಯಸ್ಸಿಂದಲೇ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಆಗ್ಲೇ ನಮ್ಮ ದೇಹದಲ್ಲಿ ಸೋಡಿಯಂನ ಪ್ರಮಾಣ ತುಂಬಾ ಜಾಸ್ತಿ ಆಗಿರುತ್ತೆ, ಅದು ಇದಾಗ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಯು ಶುಡ್ ಅವಾಯ್ಡ್ ಇಸ್ ಸಾಲ್ಟ್. ಅಂದ್ರೆ ಮತ್ತೆ ಕೆಲವರು ಕೇಳ್ತೀರಾ ನನಗೆ, ಸರ್ ನಾನು ಸಾಲ್ಟ್ ಯೂಸ್ ಮಾಡೋದ್ರೆ ನಾನು ಬ್ಲಾಕ್ ಸಾಲ್ಟ್ ಯೂಸ್ ಮಾಡ್ತೀನಿ, ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ,
ಸಾಲ್ಟ್ನ ಪ್ರಮಾಣ ಆದಷ್ಟು ಉಪ್ಪಿನ ಪ್ರಮಾಣ ಕಡಿಮೆ ಆಗಿ ಇಟ್ಕೊಂಡಷ್ಟು ಕೂಡ ನಿಮ್ಮ ಬಿ ಪಿ ಹತೋಟಿಯಲ್ಲಿರುತ್ತೆ. ಎರಡನೇದಂತ ಹೇಳಿದ್ರೆ ಕೆಫೈನ್. ಈ ಕಾಫಿ ಇರ್ಬೋದು, ಕೆಲವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಇರೋಲ್ಲ, ಕೆಫೈನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಕೆಲವರಿಗೆ ಪದೇ ಪದೇ ಕಾಫಿ ಕುಡಿಯೋ ಟೀ ಕುಡಿಯೋ ಅಂತ ಅಭ್ಯಾಸ ಇರುತ್ತೆ. ಸೊ ಇಂಥವ್ರು ಕೂಡ ಈ ಪದೇ ಪದೇ ಮಾಡುವಂಥದ್ದು ಅವಾಯ್ಡ್ ಮಾಡಿ, ಯಾಕಂದ್ರೆ ಕೆಫೈನ್ ಕೂಡ ವ್ಯತಿರಿಕ್ತ ಪರಿಣಾಮನ ನಿಮ್ಮ ಬಿ ಪಿ ಮೇಲೆ ಉಂಟು ಮಾಡುತ್ತೆ. ಮೂರನೇದಾಗಿ ಆಲ್ಕೋಹಾಲಿಸಂ. ತುಂಬಾ ಆಲ್ಕೋಹಾಲ್ ತಗೊಳ್ತಾವ್ರು ಇದ್ದವ್ರಲ್ಲಿ ಕೂಡ ಅದು ಕೂಡ ಬಾಡಿನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ರಕ್ತ ನಾಳಗಳನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಹಾಗಾಗಿಂದ ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ. ಇನ್ನೊಂದು ಮುಖ್ಯ ಫ್ಯಾಕ್ಟರ್ ಅಂತ ಹೇಳಿದ್ರೆ ಸ್ಮೋಕಿಂಗ್. ನಿಮಗೆಲ್ಲ ಗೊತ್ತಿರೋಂಗೆ ಸ್ಮೋಕಿಂಗ್ ಇಂದ ಸಾವಿರಾರು ಪ್ರಾಬ್ಲಮ್ಸ್ ಇದೆ, ಅದರಲ್ಲಿ ಒಂದು ಮೇಜರ್ ಥಿಂಗ್ ಅಂತ ಹೇಳಿದ್ರೆ ಬಿ ಪಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಸಣ್ಣ ಸಣ್ಣ ರಕ್ತನಾಳಗಳು, ನಮ್ಮ ಮೈಕ್ರೋ ವ್ಯಾಸ್ಕ್ಯುಲೇಚರ್ ಏನಿದೆ ಅದನ್ನ ಶ್ರಿಂಕ್ ಮಾಡೋದ್ರಿಂದ ಅತಿಯಾದ ಒಂದು ಪ್ರಭಾವನ ನಮ್ಮ ರಕ್ತದ ಮೇಲೆ ಬೀಳುತ್ತೆ, ಆ ಆರ್ಟ್ರೀಸ್ ಮೇಲೆ ನಿಧಾನಕ್ಕೆ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡಿ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಶುಗರ್. ಶುಗರ್ಗೂ ಮತ್ತು ಬಿ ಪಿಗೂ ಏನ್ ಸಂಬಂಧ ನೀವು ಸಮಾಜನ ಕೇಳ್ಬೋದು. ನೋಡಿ ವೀಕ್ಷಕರೇ, ನಮ್ಮ ದೇಹದಲ್ಲಿ ನಾವು ಶುಗರ್ ಸಕ್ಕರೆ ಅಂಶ ಹೆಚ್ಚು ಇರುವಂತ ಆಹಾರಗಳನ್ನ, ಈ ಪ್ರೊಸೆಸ್ಡ್ ಫುಡ್ಡು, ಕ್ಯಾನ್ಡ್ ಫುಡ್ಡು, ಪೆಪ್ಸಿ, ಕೋಕೋಲಾ, ಸಾಫ್ಟ್ ಡ್ರಿಂಕ್ಸ್ ಏನ್ ಬರುತ್ತೋ ಇಂಥವೆಲ್ಲ ಜಾಸ್ತಿ ಆಡೆಡ್ ಶುಗರ್ ಇರುವಂತದ್ದು, ಈಗ ಸ್ವೀಟ್ಸ್ ಇರ್ಬೋದು, ಬೇಕರಿ ಐಟಮ್ಸ್ ಇರ್ಬೋದು, ಇವೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಒಂದಾಗುತ್ತೆ ಅಂತ ಹೇಳಿದ್ರೆ ಇನ್ಸುಲಿನ್ ಸರ್ಜ್ ಆಗುತ್ತೆ ನಮ್ಮ ದೇಹದಲ್ಲಿ. ಅಧಿಕ ಸಕ್ಕರೆ ಇದ್ದಾಗಲೂ ಅದೇ ಕೂಡ ಇನ್ಸುಲಿನ್ ನ ಪ್ರಮಾಣ ತುಂಬಾ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೋ ಅದು ನೆಗೆಟಿವ್ ಆಗಿ ನೈಟ್ರಿಕ್ ಆಕ್ಸೈಡ್ ಮೇಲೆ ಪರಿಣಾಮ ಬೀಳುತ್ತೆ. ಅಂದ್ರೆ ಇನ್ಸುಲಿನ್ ಜಾಸ್ತಿ ಆದಷ್ಟು ನೈಟ್ರಿಕ್ ಆಕ್ಸೈಡ್ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ನಮ್ಮ ಬಿ ಪಿ ರೆಗ್ಯುಲೇಷನ್ ಅಲ್ಲಿ ಬಹಳ ಮುಖ್ಯ. ನೈಟ್ರಿಕ್ ಆಕ್ಸೈಡ್ ತುಂಬಾ ಒಳ್ಳೇದು, ಅಂದ್ರೆ ನಮ್ಮ ರಕ್ತ ನಾಳಗಳನ್ನ ಉಬ್ಬಿಸ್ಲಿಕ್ಕೆ ಈ ನೈಟ್ರಿಕ್ ಆಕ್ಸೈಡ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಇನ್ಸುಲಿನ್ ಜಾಸ್ತಿ ಆದ ತಕ್ಷಣ ನೈಟ್ರಿಕ್ ಆಕ್ಸೈಡ್ ಕಡಿಮೆ ಆಗುತ್ತೆ, ರಕ್ತ ನಾಳಗಳು ತುಂಬಾ ಸ್ಟ್ರಾಂಗ್ ಆಗ್ತವೆ, ಮತ್ತು ಅದರ ಹರಿವು ಸರಿಯಾಗಿ ಆಗೋದಿಲ್ಲ, ಹಾಗಾಗಿ ಬಿ ಪಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸಾಲ್ಟ್ ಇಂಟೇಕ್ ಇರ್ಬೋದು, ಶುಗರ್ ಇಂಟೇಕ್ ಇರ್ಬೋದು, ಕೆಫಿನ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಇಂಥದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಒಂದು ನ್ಯಾಚುರಲ್ ಲೈಫ್ನ ತಗೋಬೇಕಾಗುತ್ತೆ. ಈಗ ನಾನು ನಿಮಗೆ ಏನೇನು ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಮ್ಮ ಆಹಾರದಲ್ಲಿ ಏನೇನು ಇದ್ದರೆ ನಮಗೆ ಬಿ ಪಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೋಡಿ, ನಮ್ಮ ಬಿ ಪಿ ಅನ್ನ ಒಂದು ನಿರ್ಧರಿಸಲಿಕ್ಕೆ ಸುಮಾರು ಒಂದು ಖನಿಜಾಂಶಗಳು ಬಹಳ ಮುಖ್ಯ. ಅದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಪೊಟ್ಯಾಷಿಯಂ, ಎರಡನೇದಾಗಿ ಮೆಗ್ನೀಷಿಯಂ, ಮೂರನೇದಾಗಿ ನೈಟ್ರೇಟ್ಸ್, ನಾನು ಮುಂಚೆ ಹೇಳಿದಂಗೆ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ ಅದು, ಮತ್ತು ರಕ್ತ ತೆಳುವು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇರುವಂತ ಕೆಲವು ಸಬ್ಸ್ಟೆನ್ಸಸ್, ಮತ್ತು ನಮ್ಮ ದೇಹದಿಂದ ಮೂತ್ರವನ್ನು ಹೊರಗಡೆ ಹಾಕ್ಲಿಕ್ಕೆ ಯೂಸ್ ಮಾಡುವಂತ ಕೆಲವು ಸಬ್ಸ್ಟೆನ್ಸಸ್. ಇಂಥವೆಲ್ಲ ಇದ್ದಲ್ಲಿ 100% ನಮ್ಮ ಬಿ ಪಿ ಕಂಟ್ರೋಲ್ ಬರುತ್ತೆ. ಒಂದನ್ನ ತಗೊಳ್ತೀವಿ ನೋಡಿ ವೀಕ್ಷಕರೇ. ಮೊದಲನೇದಾಗಿ ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂ ರಿಚ್ ಫುಡ್ಸ್ ನೀವು ಸಾವಿರಾರು ಜನ ಹೇಳ್ಬೋದು, ಪೊಟ್ಯಾಷಿಯಂ ಇದ್ದಲ್ಲಿ ಬಿ ಪಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹೆಂಗೆ? ಈ ಪೊಟ್ಯಾಷಿಯಂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಿಂದ ಅಧಿಕವಾಗಿರುವಂತ ಸೋಡಿಯಂನ ಮತ್ತು ನೀರಿನ ಅಂಶವನ್ನ ಕಿಡ್ನೀಸ್ ಇಂದ ತೆಗೆದುಹಾಕ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಪೊಟ್ಯಾಷಿಯಂ ರಿಚ್ ಫುಡ್ಸ್ ನ ತಗೋಬೇಕಾಗುತ್ತೆ ನಾವು. ಪೊಟ್ಯಾಷಿಯಂ ಯಾವಾಗಲೂ ಜಾಸ್ತಿ ಇರುತ್ತೆ. ಅತಿ ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಬಾಳೆಹಣ್ಣು, ಈ ಚುಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಬಾಳೆಹಣ್ಣು ದಪ್ಪ ಬಾಳೆಹಣ್ಣು ಬರುತ್ತಲ್ಲ, ಅದರಲ್ಲಿ ಹೆಚ್ಚು ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಸೊ ಅದನ್ನ ದಿನಕ್ಕೊಂದು ಎರಡು ಸೇವಿಸ್ತಾ ಬರೋದ್ರಿಂದ ಪೊಟ್ಯಾಷಿಯಂ ಲೆವೆಲ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗಿರುತ್ತೆ. ಜೊತೆಗೆ ಸ್ವೀಟ್ ಪೊಟ್ಯಾಟೋಸ್, ಸ್ವೀಟ್ ಪೊಟ್ಯಾಟೋ ಅಂತ ಹೇಳಿದ್ರೆ ಗೆಣಸು ಅಂತ ಹೇಳ್ತೀರಾ, ಗೆಣಸನ್ನ ಬೇಯಿಸ್ಕೊಂಡು ತಿನ್ನುವಂತ ಅಭ್ಯಾಸ ಇದ್ರೆ ಅದು ಕೂಡ ಒಳ್ಳೇದು. ಕೆಲವರು ಗ್ಯಾಸ್ ಗೀಸು ಅಂತ ತಿನ್ನಲ್ಲ ಸುಮಾರು ಜನ, ಆದ್ರೂ ಸಣ್ಣ ಪ್ರಮಾಣದಲ್ಲಿ ನೀವು ಬೇಕಾದ್ರೆ ಗೆಣಸನ್ನ ಯೂಸ್ ಮಾಡ್ತಾ ಬರೋದ್ರಿಂದ ತುಂಬಾ ರಿಚ್ ಆಗಿರೋ ಪೊಟ್ಯಾಷಿಯಂ ನಿಮ್ಮ ದೇಹಕ್ಕೆ ಸಿಗುತ್ತೆ, ಹಾಗಾಗಿ ಬಿ ಪಿನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಮೂರನೇದಾಗಿ ಏನಂದ್ರೆ ಹಸಿರು ಸೊಪ್ಪಿನ ತರಕಾರಿಗಳು, ಲೈಕ್ ಬಸಳೆ ಸೊಪ್ಪು. ಅದ್ರಲ್ಲಿ ಒಂದು ಹೇಳ್ತೀನಿ, ಬಸಳೆ ಸೊಪ್ಪು ಇದೆಯಲ್ಲ, ಬಸಳೆ ಸೊಪ್ಪು ತುಂಬಾ ಹೇರಳವಾಗಿ ಅದರಲ್ಲಿ ಪೊಟ್ಯಾಷಿಯಂನ ಅಂಶ ತುಂಬಾ ಹೇರಳವಾಗಿರುತ್ತೆ. ಹಾಗಾಗಿ ಆ ಬಸಳೆ ಸೊಪ್ಪಿನ ಪಲ್ಯನೋ ಸಾಂಬಾರೋ ಅಥವಾ ಜ್ಯೂಸೋ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಪೊಟ್ಯಾಷಿಯಂನ ನಮ್ಮ ಕೊರತೆ ನಮ್ಮ ದೇಹ ನಿರ್ವಹಿಸುತ್ತೆ, ಮತ್ತೆ ಸೋಡಿಯಂನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ಮೊದಲಿಗೆ ತಿಳ್ಕೊಬೇಕಾಗಿರೋದು ಪೊಟ್ಯಾಷಿಯಂ. ಎರಡನೇ ನಾನು ಹೇಳ್ದಂಗೆ ನೈಟ್ರೇಟ್ಸ್ ಅಥವಾ ನೈಟ್ರಿಕ್ ಆಕ್ಸೈಡ್. ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಯಾಕೆ ಬೇಕು? ರಕ್ತನಾಳಗಳನ್ನ ಉಪ್ಸ್ಲಿಕ್ಬೇಕು, ರಕ್ತನ ಕ್ಲೀನ್ ಆಗಿ ಪಾಸ್ ಆಗ್ಲಿಬೇಕು. ಈ ನೈಟ್ರಿಕ್ ಆಕ್ಸೈಡ್ ಯಾವಾಗಿಂದ ಕಡಿಮೆ ಆಗುತ್ತೆ? ಇನ್ಸುಲಿನ್ ಜಾಸ್ತಿ ಆದ್ರೆ ಕಡಿಮೆ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಯಾವ್ದು ಜಾಸ್ತಿ ಆಗುತ್ತೆ? ಬೀಟ್ರೂಟ್ ಇಂದ ಜಾಸ್ತಿ ಆಗುತ್ತೆ. ನೋಡಿ, ಬೀಟ್ರೂಟ್ ಇರ್ಬೋದು ಅಥವಾ ನವಿಲ್ ಕೋಸ್ ಅಂತ ಹೇಳ್ತಿರಲ್ಲ, ಕೋಸ್ಗೆಡ್ಡೆ, ಅದರಲ್ಲಿ ಎಲ್ಲ ಈ ಇದು ನೈಟ್ರೇಟ್ಸ್ ನ ಅಂಶ ತುಂಬಾ ಹೇರಳವಾಗಿರುತ್ತೆ. ಈ ನೈಟ್ರೇಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಲೈಕ್ ನೀವು ಇದನ್ನ ಸಾಧಾರಣವಾಗಿ ಬೇಕಾದ್ರೆ ಜ್ಯೂಸ್ ಆಗು ತಗೋಬಹುದು, ಇಲ್ಲಾಂದ್ರೆ ಸಾಮಾನ್ಯ ತರಕಾರಿ ತರ ಹೇಗೆ ಯೂಸ್ ಮಾಡ್ತಿರೋ ಅದೇ ರೀತಿ ಸ್ಯಾಲಡ್ಸ್ ತರನೋ ಅಥವಾ ಈ ಪಲ್ಯ ಸಾಂಬಾರ್ನಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಆದ್ರೆ ತುಂಬಾ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬೀಟ್ರೂಟ್ ಜ್ಯೂಸ್ ನ ಕುಡಿಯೋದ್ರಿಂದ ತುಂಬಾ ಸಹಾಯ ಮಾಡುತ್ತೆ. ಈಗ ರಾತ್ರಿ ಹೊತ್ತು ನೀವು ಅದನ್ನ ನೆನೆಸಿಟ್ಬಿಟ್ಟು ನೀರಿನಲ್ಲಿ ಒಂದು ತುಂಡು ಬೀಟ್ರೂಟ್ನ ಅದನ್ನ ಬೆಳಗ್ಗೆ ಅದನ್ನ ರುಬ್ಕೊಂಡು ನೀರಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಈ ನೈಟ್ರೇಟ್ಸ್ ನ ಸಮಸ್ಯೆ ನಿಮಗೆ ಕಡಿಮೆ ಜಾಸ್ತಿ ಆಗುತ್ತೆ, ಆಮೇಲೆ ಬಿ ಪಿ ಡೌನ್ ಆಗುತ್ತೆ. ನೀವು ಕೇಳ್ಬೋದು ಡಯಾಬಿಟಿಸ್ ಇದ್ದವ್ರು ಏನ್ ಮಾಡೋದು ಸರ್, ಬೀಟ್ರೂಟ್ ಇಂದ ಜಾಸ್ತಿ ಆಗ್ಬಿಡುತ್ತೆ, ಹಂಗೆ ಹೇಗೆ ಹೇಳ್ತೀರಾ? ನೋಡಿ, ನೀವು ಬೀಟ್ರೂಟ್ ಜ್ಯೂಸ್ ನ ತಗೊಳ್ಳಿ, ಯಾಕಂದ್ರೆ ಡಯಾಬಿಟಿಸ್ ಇದ್ದವರು ಕೂಡ ನಿಮ್ಮ ತಿಂಡಿಯ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಮಾಡಿ. ನೀವು ತಿಂತಿದ್ರಲ್ಲ ಅಕ್ಕಿ, ರಾಗಿ, ಗೋಧಿ, ಜೋಳ, ಧಾನ್ಯಗಳು, ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ಕ್ಯಾಲೋರೀಸ್ ಏನು ತುಂಬಾ ಜಾಸ್ತಿ ಇರಲ್ಲ, ನೀವು ತಿಂಡಿಯ ಜೊತೆ ಬೀಟ್ರೂಟ್ ಅನ್ನು ತಗೊಂಡ್ರೆ ಶುಗರ್ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ, ಆದ್ರೆ ತಿಂಡಿನ ಸ್ವಲ್ಪ ಕಡಿಮೆ ಮಾಡಿ ಬೀಟ್ರೂಟ್ ಜ್ಯೂಸ್ ಜಾಸ್ತಿ ಮಾಡಿ ಏನೂ ಆಗಲ್ಲ. ಇಲ್ಲ ಅಂದ್ರೆ ಒಂದು ಟೆಕ್ನಿಕ್ ಹೇಳ್ತೀನಿ, ಈ ಡಯಾಬಿಟಿಸ್ ಇದ್ದವರು ಈ ಬೀಟ್ರೂಟ್ ನ ರುಬ್ಬದ ಮೇಲೆ ಅದನ್ನ ಸೋಸ್
ಅಷ್ಟೇ ಇರುತ್ತೆ, ಆದರೆ ಶುಗರ್ನ ಅಂಶ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಡಯಾಬಿಟಿಸ್ ಇದ್ದವರು ಕೂಡ ಧೈರ್ಯವಾಗಿ ಬೀಟ್ರೂಟ್ ಜ್ಯೂಸ್ನ ಕುಡಿಬಹುದು, ಆಗ್ತಾ ಬರುತ್ತೆ. ಮೂರನೇ ಒಂದು ಮುಖ್ಯವಾದ ವಿಷಯ ನಾನು ಹೇಳ್ದಂಗೆ ಕ್ಯಾಲ್ಸಿಯಂ. ನೋಡಿ, ಕ್ಯಾಲ್ಸಿಯಂ ತುಂಬಾ ಮುಖ್ಯ ಆಕ್ಚುಲಿ ನಮ್ಮ ಬಿ ಪಿನ ಕಂಟ್ರೋಲ್ ಮಾಡ್ಲಿಕ್ಕೆ. ಅಂದ್ರೆ ನಮ್ಮ ರಕ್ತನಾಳಗಳನ್ನ ಯಾವಾಗ ಬೇಕು ಅವಾಗ ಉಬ್ಬಿಸ್ಬೇಕು, ಯಾವಾಗ ಬೇಕು ಅವಾಗ ಶ್ರಿಂಕ್ ಮಾಡ್ಬೇಕು, ಒಂದು ಎಲಾಸ್ಟಿಕ್ ತರ ವರ್ಕ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಸಿಯಂ ತುಂಬಾ ಮುಖ್ಯ. ಸೊ ಹಾಗಾಗಿ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನ ತಗೊಳ್ಳಿ ಆದಷ್ಟು. ನೋಡಿ, ಎಲ್ಲದಕ್ಕೂ ನಾವು ಸಪ್ಲಿಮೆಂಟ್ಸ್ ತಗೊಳಕಾಗಲ್ಲ, ನಮ್ಮ ಆಹಾರದಲ್ಲೇ ತಗೋಬೇಕಾಗುತ್ತೆ. ಕ್ಯಾಲ್ಸಿಯಂ ಯಾವ್ದಪ್ಪ ರಿಚ್ ಫುಡ್ಸ್ ಅಂತ ಹೇಳಿದ್ರೆ, ಈ ರಾಗಿ ಇರ್ಬೋದು, ಹಾಲಿರ್ಬೋದು, ಈಗ ನಾನ್ ವೆಜಿಟೇರಿಯನ್ಸ್ ಆದ್ಮೇಲೆ ಮೀನು ಮೊಟ್ಟೆ ಇರ್ಬೋದು, ಇವೆಲ್ಲ ತುಂಬಾ ರಿಚ್ ಆಗಿರೋಂತ ಕ್ಯಾಲ್ಸಿಯಂ ನ ಹೊಂದಿರುತ್ತೆ. ಸೊ ಹಾಗಾಗಿ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನ ತಗೊಳ್ತಾ ಬನ್ನಿ, ನಿಮ್ಮ ಬಿ ಪಿ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ನಾಲ್ಕನೇದಾಗಿ ನಾನು ಮುಂಚೆನೆ ಹೇಳ್ದಂಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನೋಡಿ ವೀಕ್ಷಕರೇ, ರಕ್ತ ತೆಳು ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೆಲವು ಅಂಶಗಳು ಬೇಕಾಗುತ್ತೆ. ಅದರಲ್ಲಿ ಒಂದು ಮುಖ್ಯ ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನಾನು ಸುಮಾರು ಕಡೆ ಹೇಳಿದೀನಿ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ ತಗೊಳ್ಳಿ. ಒಮೆಗಾ 3 ಅಲ್ಲಿರುವಂತಹ ಇಪಿಎ ಮತ್ತು ಡಿಎಚ್ಎ ಅನ್ನೋ ಅಂಶಗಳು ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂತಹ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ, ರಕ್ತವನ್ನ ತೆಳು ಮಾಡುತ್ತೆ, ನಮ್ಮ ಆರ್ಟ್ರೀಸ್ ಏನಿರುತ್ತೆ ಅಂದ್ರೆ ನಮ್ಮ ರಕ್ತ ನಳಗಳೇನಿದೆ ಅದರಲ್ಲಿ ಅಂಟಿಕೊಂಡಿರುವಂತಹ ಕೆಟ್ಟ ಕೊಬ್ಬನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ನಮ್ಮ ಕಿಡ್ನಿಯಿಂದ ಹೊರಗಡೆ ಕಳಿಸುತ್ತೆ ಅಂತ ಸಾವಿರಾರು ಸ್ಟಡೀಸ್ ಪ್ರೂವ್ ಆಗಿದೆ. ಸೊ ಹಾಗಾಗಿ ಒಮೆಗಾ 3 ಅನ್ನ ತಗೋಬೇಕು. ಒಮೆಗಾ 3 ಎಲ್ಲಿ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಈ ಬಾದಾಮಿ ಇರ್ಬೋದು, ವಾಲ್ನಟ್ಸ್ ಇರ್ಬೋದು, ಅಥವಾ ಅಗಸೆ ಬೀಜ ಇರ್ಬೋದು, ಅಥವಾ ಚಿಯಾ ಬೀಜಗಳು, ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ ಅದಿರ್ಬೋದು, ಕಾಮಕಸ್ತೂರಿ ಸಬ್ಜಾ ಬೀಜಗಳಿರ್ಬೋದು, ಇದರಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಈ ಅವಕಾಡೋ, ಬೆಣ್ಣೆ ಹಣ್ಣು ಅಂತ ಕರಿತಾರಲ್ಲ ಅವಕಾಡೋಸ್, ಅದರಲ್ಲೂ ಕೂಡ ಒಳ್ಳೆ ಗುಡ್ ಒಮೆಗಾ 3 ಗುಡ್ ಫ್ಯಾಟ್ಸ್ ಇರುತ್ತೆ. ಸೊ ಈ ತರ ರಿಚ್ ಫುಡ್ಸ್ ನ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಒಮೆಗಾ 3 ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಸಾಧಾರಣವಾಗಿ ಸೀ ಫುಡ್ಸ್ ಅಂತ ಹೇಳಿದ್ರೆ ಸಮುದ್ರದ ಮೀನುಗಳು, ಈ ಬಾಂಗಡೆ ಇರ್ಬೋದು, ಭೂತ ಇರ್ಬೋದು, ಕರಳೆ ಇರ್ಬೋದು, ಈ ತರ ಎಲ್ಲ ಕೆಲವು ಸಮುದ್ರದ ಮೀನುಗಳಲ್ಲಿ ತುಂಬಾ ಹೇರಳವಾಗಿ ಈ ಸಿಗುತ್ತೆ. ಸೊ ಇತ್ತೀಚೆಗೆ ನಿಮಗೆ ಆಗಲ್ಲ, ನನಗೆ ಸಪ್ಲಿಮೆಂಟ್ ಸಿಗ್ತಾ ಇಲ್ಲ ಅಂದಾಗ ನೀವು ಯಾವ್ದಾದ್ರು ಒಂದು ಒಳ್ಳೆ ಒಮೆಗಾ 3 ಸಪ್ಲಿಮೆಂಟ್ ನ ಕೂಡ ನೀವು ಆರಂಭಿಕ ಹಂತದಲ್ಲೇ ತಗೊಳ್ತಾ ಬರೋದ್ರಿಂದ ಬಿ ಪಿ ನ 90% ಅವಾಯ್ಡ್ ಮಾಡ್ಬೋದು, ನಿಮ್ಮ ಹಾರ್ಟ್ ಗೆ ಆಗುವ ತೊಂದರೆಗಳನ್ನ ಅವಾಯ್ಡ್ ಮಾಡ್ಬೋದು, ಲಿವರ್ ಮತ್ತು ಕಿಡ್ನಿನ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಈ ಒಮೆಗಾ 3 ಸಹಾಯ ಮಾಡುತ್ತೆ ಅಂತ ಸಾವಿರಾರು ರಿಸರ್ಚ್ ಗಳ ಪ್ರೂವ್ ಆಗಿದೆ. ಸೊ ಈ ನಾಲ್ಕು ಅಂಶ ಆಯ್ತು. ಇನ್ನೊಂದೇನಂತ ಹೇಳಿದ್ರೆ ಡಯುರೆಟಿಕ್. ನೋಡಿ, ನಮ್ಮ ದೇಹದಲ್ಲಿ ಅತಿ ಅಧಿಕವಾಗಿರುವಂತಹ ಶೇಖರಣೆ ಆಗಿರುವಂತಹ ನೀರಿನ ಅಂಶ ಹೊರಡೋಗಬೇಕು. ನೀವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋದಾಗ ನಿಮ್ ಬಿ ಪಿ ಜಸ್ಟ್ ಶುರು ಆಗಿದೆ ಅಂತ ಹೇಳ್ತಾ ಅಂದ್ರೆ ಫಸ್ಟ್ ಶುರು ಮಾಡಿದ್ರೆ ಡಯುರೆಟಿಕ್ಸ್. ಅಂದ್ರೆ ಡಯುರೆಟಿಕ್ಸ್ ಅಂದ್ರೆ ನಿಮ್ಮ ದೇಹದಿಂದ ಮೂತ್ರವನ್ನು ಜಾಸ್ತಿ ಹರಿವು ಮಾಡ್ಲಿಕ್ಕೆ ನೀರಿನ ಅಂಶ ಹೊರಡೆ ಹೋಗ್ಲಿಕ್ಕೆ ಇರುವಂತಹ ಮೆಡಿಸಿನ್ಸ್ ಕೊಡ್ತಾರೆ. ಅದೇ ನ್ಯಾಚುರಲ್ ಆಗಿ ನಾವು ತಗೊಂಡ್ಬಿಟ್ರೆ, ನ್ಯಾಚುರಲ್ ಆಗಿರೋ ಡಯುರೆಟಿಕ್ಸ್ ಅಂತ ಹೇಳಿದ್ರೆ ಒಂದು ಬೂದುಕುಂಬಳಕಾಯಿ, ಎರಡನೇದು ಬಾಳೆಯ ದಿಂಡು, ಬಾಳೆದಿಂಡು ಜೊತೆಗೆ ನಿಮ್ಮ ಬಾರ್ಲಿ ವಾಟರ್ ಅಂತ ಹೇಳ್ತೀರ, ಇದೆಲ್ಲ ಒಳ್ಳೆ ಡಯುರೆಟಿಕ್ ಜ್ಯೂಸಸ್ಗಳು. ನೀವು ಬೂದು ಕುಂಬಳಕಾಯಿ ರಸನಾರು ಕುಡೀರಿ, ಜ್ಯೂಸ್ ಮಾಡ್ಕೊಂಡಾರು ಕುಡೀರಿ, ಅಥವಾ ಪಲ್ಯದ ತರ ತರಕಾರಿ ಜೊತ ಸಾಂಬಾರು ಮಾಡ್ಕೊಂಡು ತಿನ್ನಿ. ಆದ್ರೆ ನಿಮ್ ಇದ್ರಲ್ಲಿ ಬಾಳೆದಿಂಡಲು ಕೂಡ ಜ್ಯೂಸ್ ಕೂಡ ಮಾಡ್ಬೋದು, ಪಲ್ಯ ಕೂಡ ಮಾಡ್ಬೋದು, ಸಾಂಬಾರ್ ಕೂಡ ಮಾಡ್ಬೋದು. ಮಲೆನಾಡಲ್ಲಿ ಸಾಧಾರಣವಾಗಿ ಈ ಬಾಳೆದಿಂಡಿನ ಪಲ್ಯಗಳನ್ನ, ಸಾಂಬಾರ್ಗಳನ್ನ, ತರಕಾರಿಗಳನ್ನ ಮಾಡ್ತಾ ಇರ್ತಾರೆ. ಸೊ ನೀವೊಂದು ತಿಳ್ಕೊಂಡು ಮಾಡಿ, ಜೊತೆಗೆ ಬಾರ್ಲಿ ವಾಟರ್, ಈ ತರ ಡಯುರೆಟಿಕ್ ಜ್ಯೂಸಸ್ ನ ತಗೊಳ್ಳಿ ಆದಷ್ಟು. ತಗೊಂಡಲ್ಲಿ ಏನಂತ ಹೇಳಿದ್ರೆ ದೇಹದಿಂದ ರಕ್ತ ಜೊತೆಗೆ ಕ್ಲೀನ್ ಆಗೋದು ಒಂದೇ ಅಲ್ಲದೆ ನಮ್ಮ ದೇಹದಿಂದ ಅಧಿಕವಾಗಿರುವಂತಹ ಸೋಡಿಯಂ ಅಂಶ ಕೂಡ ನಮ್ಮ ದೇಹದಿಂದ ಹೊರಟು ಹೋಗುತ್ತೆ, ಬಿ ಪಿ ಕಂಟ್ರೋಲ್ ಆಗ್ತಾ ಬರುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ರಕ್ತ ತೆಳು ಆಗ್ಲಿಕ್ಕೆ ಒಮೆಗಾ 3 ಜೊತೆಗೆ ಬೇಕಾದ್ರೆ ನೀವು ತಗೋಬೇಕಾಗಿರುವಂತದ್ದು ಅಂತ ಹೇಳಿದ್ರೆ, ಈ ದಾಳಿಂಬೆಯಲ್ಲಿ ಒಳ್ಳೆಯ ಒಂದು ರಕ್ತ ತೆಳು ಮಾಡುವಂತ ಒಂದು ನೇಚರ್ ಇರುತ್ತೆ, ಅದನ್ನ ತುಂಬಾ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದರಲ್ಲಿ ಕೋಎನ್ಸೆಮ್ Q10 ಇರುತ್ತೆ, ನಮ್ಮ ಹಾರ್ಟ್ ನ ಒಂದು ಸ್ಟ್ರೆಂತ್ ಜಾಸ್ತಿ ಮಾಡ್ಲಿಕ್ಕೆ. ಇನ್ನು ಟೊಮ್ಯಾಟೋದಲ್ಲಿ ಇರುವಂತ ಲೈಕೋಪಿನ್ ಅಂಶ ನಮ್ಮ ಹಾರ್ಟ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ, ರಕ್ತವನ್ನ ಕ್ಲೀನ್ ಮಾಡಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವೈಜ್ಞಾನಿಕವಾಗಿ ಪ್ರೂವ್ ಆಗುತ್ತೆ. ಹೀಗೆ ಸುಮಾರು ಇದೆ ವೀಕ್ಷಕರೇ, ಹೇಳ್ತಾ ಹೋದ್ರೆ ಸುಮಾರು ಹೇಳ್ತಾ ಹೋಗ್ಬೋದು. ನೋಡಿ, ಪುದೀನಾ ಸೊಪ್ಪು ಕೂಡ ಒಳ್ಳೆಯ ಒಂದು ಸಪ್ಲಿಮೆಂಟು, ಬಸಳೆ ಸೊಪ್ಪನ್ನ ಹೇಳ್ದಂಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಗ್ರೀನ್ ಜ್ಯೂಸ್ ತರ ಮಾಡ್ಕೊಂಡು ಬಸಳೆ ಸೊಪ್ಪನ್ನ ಕುಡಿಯೋದ್ರಿಂದ ಅದರಲ್ಲಿರುವಂತಹ ಪೊಟ್ಯಾಶಿಯಂ, ಕೋಎನ್ಸೆಮ್ Q10 ನಮ್ಮ ದೇಹಕ್ಕೆ ಎಕ್ಸ್ಟ್ರಾ ಎನರ್ಜಿಯನ್ನು ನೀಡಿದಲ್ದಲ್ಲದೆ ಬಿ ಪಿ ಅನ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಇದಿಷ್ಟು ಬಹಳ ಮುಖ್ಯ. ಈ ಡಯಟ್ ನಲ್ಲಿ ಇಷ್ಟನ್ನು ಫಾಲೋ ಮಾಡಿ, ನೀವು ಯಾವ್ದೆಲ್ಲದೂ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಯಾವ್ದು ಸಾಧ್ಯನೋ ಅದ್ ಮಾತ್ರ ಒಂದೊಂದಿನ ಒಂದೊಂದರ ಮಾಡ್ಕೊಂಬನ್ನಿ. ಇದನ್ನ ಆದಷ್ಟು ನೀವು ಸ್ಟಾರ್ಟಿಂಗ್ ಏಜ್ ಸ್ಟೇಜಸ್ ಇಂದಾನೆ ಮಾಡ್ತಾ ಬಂದ್ರೆ, 40ನೇ ವಯಸ್ಸಿಂದಾನೆ ಮಾಡ್ತಾ ಬಂದ್ರೆ ಬಿ ಪಿ ತುಂಬಾ ಜಾಸ್ತಿ ಆಗೋದನ್ನ ನೀವು ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಾರ್ದು, ಅಂದ್ರೆ ಯಾವಾಗಲೂ ಕೂತೇ ಕೆಲಸ ಮಾಡ್ತಾ ಇದ್ದವರಲ್ಲಿ ಎದ್ದು ಮೂವ್ ಮಾಡಬೇಕು, ಬೆಳಿಗ್ಗೆ ಒಂದು ಒಳ್ಳೆಯ ಒಂದು ಎಕ್ಸಸೈಸ್ ರೂಟೀನ್ ಇರಬೇಕು, ಒಂದು ವಾಕಿಂಗೋ, ಜಾಗಿಂಗೋ, ಸ್ವಿಮ್ಮಿಂಗೋ, ಶಟಲ್ ಬ್ಯಾಡ್ಮಿಂಟನೋ, ಏನೋ ಒಂದು ಗಾರ್ಡನಿಂಗೋ, ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ತೊಡಸ್ಕೊಳ್ಳಿ. ಮನಸ್ಸನ್ನ ಶಾಂತವಾಗಿಡ್ಲಿಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ, ಮೆಡಿಟೇಷನ್, ಇಂಥ ಒಂದು ಟೆಕ್ನಿಕ್ ನ ನೀವು ಫಾಲೋ ಮಾಡಿ ಆದಷ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ನ ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಸ್ಟ್ರೆಸ್ಸಿಗೆ ನಿದ್ದೆಗಂತ ಮಾತ್ರೆ ತಗೊಳ್ತಾ ಹೋದ್ರೆ ಬೇರೆ ತರ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಸೊ ಹಾಗಾಗಿ ಒಳ್ಳೆ ಆಹಾರ ಕ್ರಮ, ಒಳ್ಳೆ ವಿಹಾರ ಕ್ರಮ, ಒಳ್ಳೆ ಜೀವನ ಕ್ರಮ ಇದ್ರೆ ಬಿ ಪಿ ಅನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಇಟ್ಕೋಬಹುದು. ಇದೇ ತರ ಮತ್ತೊಂದು ವಿಡಿಯೋಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅದಕ್ಕಿಂತ ಮುಂಚೆ ಈ ಕಂಟೆಂಟ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನನಗೆ ಪ್ರೋತ್ಸಾಹ